ಪಕ್ಷವನ್ನು ಯಾಕೆ ಟಾರ್ಗೆಟ್ ಮಾಡಬೇಕು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆಡಿಎಸ್ ಅವರಾಗ್ಲಿ ನಿಮ್ಮ ಪಕ್ಷವನ್ನ ಟಾರ್ಗೆಟ್ ಮಾಡುವಂತ ಅನಿವಾರ್ಯ ಪರಿಸ್ಥಿತಿ ಏನಿದೆ ಅವರಿಗೆ ಒಂದು ಸ್ಪಷ್ಟ ನಾವು ಜನರಿಗೆ ಸತ್ಯ ಹೇಳ್ತೀವಿ ಅನ್ನೋ ಕಾರಣಕ್ಕೆ ಅಂದ್ರೆ ಈ ರಾಜಕೀಯ ವ್ಯವಸ್ಥೆಯಲ್ಲಿ ನಿಷ್ಠೂರವಾಗಿ ಇವತ್ತಿನ ಇವತ್ತಿನವರೆಗೆ ನಿಷ್ಠೂರವಾಗಿ ಯಾವುದೇ ಜನ ವಿರೋಧಿ ನೀತಿಯನ್ನ ಸ್ಪಷ್ಟವಾಗಿ ಅದು ಯಾರು ಮಾಡಿದ್ರು ಕೂಡ ಜನರ ಮುಂದೆ ಇಡುವಂತ ಒಂದು ಪಕ್ಷ ಇದ್ರೆ ಅದು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಸತ್ಯ ಹೇಳ್ತೀವಿ ನಾವು ಈ ರೀತಿ ಜನದ್ರೋಹವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮುಕ್ ಮುಗ್ಧವಾಗಿ ಹೇಳ್ತೀವಿ ಬಿ ಜೆ ಪಿಯ ಬಿಜೆಪಿಯ ಮತ್ತು ಸಂಘ ಪರಿವಾರದ ದ್ವೇಷ ವಿಭಜಿಸುವ ದ್ವೇಷದ ರಾಜಕಾರಣವನ್ನ ನಕಶಿಕಾಂತವಾಗಿ ನಾವು ವಿರೋಧಿಸ್ತೇವೆ ಜನರ ಮುಂದೆ ಇಡ್ತೇವೆ ಅದೇ ರೀತಿ ಕಾಂಗ್ರೆಸ್ನ ಮತ್ತು ಬೇರೆ ಪಕ್ಷಗಳ ಕುಟಿಲ ರಾಜಕೀಯ ಈ ಸಮುದಾಯಗಳನ್ನ ಮತ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಂಡು ಅವ್ರನ್ನ ದುರುಪಯೋಗ ಪಡಿಸಿದ್ದು ಅನ್ಯಾಯ ಮಾಡಿದ್ದು ಶೋಷಣೆ ಮಾಡಿದ್ದು ಇದೆಲ್ಲವನ್ನ ಜನರ ಮುಂದೆ ಇಟ್ಟಾಗ ನಮ್ಮ ಏಳಿಗೆಯನ್ನು ಅವರು ಸಹಿಸೋದಿಲ್ಲ ಇವ್ರು ಬರಬಾರ್ದು ಮುಂದೆ ಅನ್ನೋ ಕಾರಣಕ್ಕೆ ಅವರುಗಳು ಈ ರೀತಿಯಾದಂತಹ ಷಡ್ಯಂತ್ರವನ್ನು ಹೂಡ್ತಾರೆ ಇದಕ್ಕೆ ಮುಂದುವರೆದ ಭಾಗವಾಗಿ ಒಂದು ಒಳ್ಳೆಯ ಉದಾಹರಣೆಯನ್ನು ನಿಮ್ಗೆ ಹೇಳ್ತೇನೆ ಕಳೆದ ಒಂದು ತಿಂಗಳ ಹಿಂದೆ ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಶಿವಕುಮಾರ್ ಅವರು ಅಲ್ಪಸಂಖ್ಯಾತರ ಒಂದು ಸಭೆಯನ್ನು ಕರೀತಾರೆ ಅದರಲ್ಲಿ ಕಾಂಗ್ರೆಸ್ನ ಎಮ್ ಎಲ್ ಎಗಳು ಎಂ ಪಿಗಳು ಮಾಜಿ ಎಂ ಪಿಗಳು ಎಮ್ ಎಲ್ ಎಗಳ ಮುಖಂಡನ ಕರೆದು ಒಂದು ಚರ್ಚೆ ಮಾಡ್ತಾರೆ ಅಂದರೆ ಕರ್ನಾಟಕದಿಂದ ಒಂದು ರಿಪೋರ್ಟ್ ರಾಹುಲ್ ಗಾಂಧಿ ಹೋಗಿರ್ತದೆ ಇತ್ತೀಚಿನ ದಿನಗಳಲ್ಲಿ ಎಸ್ ಟಿ ಪಿ ತೀವ್ರವಾಗಿ ಬೆಳೀತಾ ಇದೆ ನಿಮ್ಮ ಕಾಂಗ್ರೆಸ್ನ ಮತ ಬ್ಯಾಂಕ್ ಅಲ್ಲಿಗೆ ಡೈವರ್ಟ್ ಆಗ್ತಾ ಇದೆ ಹಾಗಾಗಿ ಇದರ ಬಗ್ಗೆ ಎಚ್ಚರ ವಹಿಸಿ ಅಂತೇಳಿ ಬಹುಶಃ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟ ಮೇರೆಗೆ ಇವರು ಕರೆದು ಇದೇ ವಿಚಾರದಲ್ಲಿ ಚರ್ಚೆ ಆಗ್ತದೆ ಗಂಭೀರವಾದಂತಹ ಮೀಟಿಂಗ್ ಆಗ್ತದೆ ಮೀಟಿಂಗ್ ಆಗಿ ಇವರು ಏನು ಒಂದು ನಿಲುವನ್ನು ತೆಗೆದುಕೊಳ್ಬೇಕು ಅಂದ್ರೆ ಆ ಮೀಟಿಂಗ್ನ ಅಂತಿಮ ಒಂದು ರೂಪುರೇಷೆ ಅಥವಾ ಅಜೆಂಡಾ ಏನು ಅಂತ ಹೇಳಿದ್ರೆ ಎಸ್ ಟಿ ಪಿ ಯನ್ನು ಬಿ ಜೆ ಪಿಯ ಬಿ ಟೀಮ್ ಅಂತ ಹೇಳಿ ಬಿಂಬಿಸಬೇಕು ಎಸ್ ಟಿ ಪಿ ಬಗ್ಗೆ ಏನೆಲ್ಲ ಸಾಧ್ಯವೋ ಆರೋಪ ಆರೋಪಗಳನ್ನು ಪ್ರಪಕಗಾಂಡ ಮಾಡಬೇಕು ಅನ್ನುವಂಥ ನಿರ್ದೇಶನದಿಂದ ಅವ್ರು ಹೇಳ್ತಾರೆ ಇದು ಇವತ್ತಿನ ಪರಿಸ್ಥಿತಿ ನಾನು ಕೇಳಲಿಕ್ಕೆ ಬಯಸೋದು ಕಾಂಗ್ರೆಸ್ ಪಕ್ಷ ಕಳೆದ ನಾಲ್ಕು ವರ್ಷದಲ್ಲಿ ಈ ಮುಸ್ಲಿಮರ ಎಮ್ ಎಲ್ ಎಗಳನ್ನು ಎಂ ಪಿಗಳನ್ನು ಎಕ್ಸ್ ಎಂ ಪಿ ಎಮ್ ಎಲ್ ಎಗಳನ್ನು ಕರೆದು ಈ ನಾಲ್ಕು ವರ್ಷಗಳಲ್ಲಿ ಯಾವುದಾದರೂ ಇಂತಹ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡಿದಾರಾ ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಇದ್ದಂತಹ ಕರ್ನಾಟಕದ ಅಲ್ಪಸಂಖ್ಯಾತರ ಬಡ್ಜೆಟನ್ನು ಸಾವಿರ ಕೋಟಿ ಇವತ್ತು ಏಳ್ನೂರು ಕೋಟಿಗೆ ಬಂತು ಇದು ಕಡಿಮೆ ಆದಾಗ ಚರ್ಚೆ ಮಾಡಲಿ ಯಾವ ರೀತಿ ಇದನ್ನು ಮಾಡಬೇಕು ಅಂತೇಳಿ ಇಲ್ಲಿ ಹಿಜಾಬ್ ಪ್ರಕರಣ ಆಯಿತು ಹಲಾಲ್ ಪ್ರಕರಣ ಆಯಿತು ಸೋಶ್ ಸೋಷಿಯಲ್ ಬಾಯ್ಕಾಟಿಂಗ್ ಆಯಿತು ವ್ಯಾಪಾರದ ಬಾಯ್ಕಾಟ್ ಆಯಿತು ಎಷ್ಟೆಲ್ಲ ಇಶ್ಯೂ ಆದಾಗ ಇವರು ಕರೆದು ಈ ವಿಚಾರದಲ್ಲಿ ಮಾತಾಡಿದ್ರ ಮುಸ್ಲಿಮರ ಎಜುಕೇಷನ್ ಬಗ್ಗೆ ಶೈಕ್ಷಣಿಕವಾದ ಅಭಿವೃದ್ಧಿ ಸಾಮಾಜಿಕವಾದ ಅಭಿವೃದ್ಧಿ ಈ ಎಂಪವರ್ಮೆಂಟ್ ಬಗ್ಗೆ ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ರ ಅಂದ್ರೆ ಇಷ್ಟೆಲ್ಲ ಆಂಟಿ ಕನ್ವರ್ಜನ್ ಬಿಲ್ ಬಂತು ಅಲ್ಪಸಂಖ್ಯಾತರ ಆದ್ರೆ ಅಲ್ಪಸಂಖ್ಯಾತರ ಟಾರ್ಗೆಟ್ ಮಾಡುವಂತ ವಿಚಾರ ಇಂತಹ ವಿಚಾರಗಳು ಬಂದಾಗ ಕಾಂಗ್ರೆಸ್ ನಾಯಕರು ಯಾಕೆ ಅಲ್ಪಸಂಖ್ಯಾತರ ನಾಯಕರನ್ನು ಕರೆದು ಮಾತಾಡಿಲ್ಲ ನೀವು ಎಸ್ ಡಿ ಪಿ ಟಾರ್ಗೆಟ್ ಮಾಡೋಕೆ ಮೀಟಿಂಗ್ ಮಾಡ್ತೀರಿ ನಾಲ್ಕು ವರ್ಷದಿಂದ ಇವತ್ತು ಮೀಟಿಂಗ್ ಮಾಡ್ತೀರಿ ಇದಾಗಿರ್ತದೆ ಪುಟ್ಟಪ್ಪನವರೇ ಬಹಳ ಸ್ಪಷ್ಟವಾಗಿ ಹೇಳುವಂಥದ್ದು ನಮ್ಮ ಏಳಿಗೆಯನ್ನ ನಮ್ಮ ಅಭಿವೃದ್ಧಿಯನ್ನ ಸಹಿಸಲಾಗದೆ ಈ ರೀತಿಯಾದಂತಹ ಅಪಪ್ರಚಾರಗಳನ್ನ ಮಾಡಲಾಗ್ತದೆ ಇಂಪಾರ್ಟೆಂಟ್ ಇನ್ ಪಾಲಿಟಿಕ್ಸ್ ಅಲ್ವಾ ನಿಮ್ಮ ಹತ್ರ ನಂಬರ್ ಇಲ್ಲ ಸರ್ ಯಾಕಂದ್ರೆ ಜೆಡಿಎಸ್ ಡಿ ಎಸ್ ಅವ್ರ ಅಟ್ಲೀಸ್ಟ್ ಮೂವತ್ತೆರಡು ಸೀಟ್ ಆದ್ರೂ ಇದೆ ಕಾಂಗ್ರೆಸ್ ಅವ್ರ ಹತ್ರ ಎಂಬತ್ತು ಸೀಟ್ ಇದೆ ಬಿಜೆಪಿ ಅವ್ರ ಹತ್ರ ನೂರ ಹದಿಮೂರು ಸೀಟ್ ಇದೆ ನಿಮ್ಮ ಹತ್ರ ನಂಬರ್ ಇದ್ರೆ ಆ ನಂಬರ್ ಗೆ ನಿಮ್ ಜೊತೆ ಜಗಳ ಆಡೋದ್ರಲ್ಲಿ ಅರ್ಥ ಇದೆ ನಿಮ್ಗೆ ಹಾಗಾದ್ರೆ ಕಾಂಗ್ರೆಸ್ ಜೆಡಿಎಸ್ ಡಿ ಎಸ್ ಬಿಜೆಪಿ ಮೂರು ಸಮಾನ ವಿರೋಧಿಗಳು ಆದ್ರೆ ಆ ಸಮಾನ ವಿರೋಧಿಗಳು ಯಾಕೆ ಎಸ್ ಡಿ ಪಿ ತುಳಿಬೇಕು ಅಂತ ಪ್ರಯತ್ನ ಮಾಡ್ತಾರೆ ಸರ್ ಅದೇ ನಾನು ಹೇಳ್ತಾ ಇರುವಂತದ್ದು ಅವರ ಕೆಳಗಡೆನ ಭೂಮಿ ಕುಸಿಯಲು ಆರಂಭಿಸಿದೆ ಸ್ಥಳೀಯ ಸಂಸ್ಥೆಗಳಲ್ಲಿ ಅದು ಪ್ರೂವ್ ಆಗತೊಡಗಿದೆ ಉದಾಹರಣೆಗೆ ಮಡಿಕೇರಿಯ ನಗರಸಭೆ ಮಡಿಕೇರಿಯ ನಗರಸಭೆಯಲ್ಲಿ ಪ್ರಮುಖ ವಿರೋಧ ಪಕ್ಷ ಕೆಲವೊಮ್ಮೆ ಆಡಳಿತ ಪಕ್ಷವಾಗಿ ಕೆಲವೊಮ್ಮೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಇತ್ತು ಇವತ್ತು ಅಲ್ಲಿ ಕಾಂಗ್ರೆಸ್ಗೆ ಸಿಕ್ಕಿದ್ದು ಒಂದೇ ಸೀಟು ನಾವು ಐದು ಸೀಟು ನಾವು ವಿರೋಧ ಪಕ್ಷದಲ್ಲಿದ್ದೇವೆ ಚಾಮರಾಜನಗರದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಕಡೆ ಏನಾಗ್ತಾ ಇದೆ ಅಂತಂದರೆ ಅವರ ಅವರ ಆಡಳಿತದ ಗ್ರಾಮ ಪಂಚಾಯತ್ಗಳು ನಮಗೆ ವಾಲ್ತಾ ಇದೆ ಕ್ರಮೇಣ ಕ್ರಮೇಣ ನಮ್ಮ ಶಕ್ತಿಯನ್ನು ನಾವು ವೃದ್ಧಿ ಮಾಡ್ತಾ ಇದ್ದಾಗ ಅದರ ಅಪಾಯ ಅವರಿಗೇನೆ ವಿಶೇಷವಾಗಿ ಈ ಸೋಕಾಳ್ ಜಾತ್ಯಾತೀತ ಪಕ್ಷಗಳು ಆ ಕಾರಣಕ್ಕೆ ಅವರು ಟಾರ್ಗೆಟ್ ಮಾಡ್ತಾರೆ ಇವತ್ತು ನಾವು ನಂಬರ್ ಗೇಮಲ್ಲಿ ಇಲ್ಲದಿದ್ರು ಕೂಡ ಮುಂದೆ ನಾವು ಬಂದೇ ಬರ್ತೀವಿ ಇದೆ ಯಾಕಂದರೆ ಒಂದು ಕ್ಯಾಡರ್ ಬೇಸ್ಡ್ ಪೊಲಿಟಿಕಲ್ ಪಾರ್ಟಿಯ ಶಕ್ತಿ ಅವರಿಗೆ ಗೊತ್ತು ಅದನ್ನು ನಾವು ಪ್ರೂವ್ ಮಾಡಿದ್ದೀವಿ ಕೂಡ ಸ್ಥಳೀಯ ಎಮ್ ಎಲ್ ಎಲೆಕ್ಷನ್ಗಳಲ್ಲೂ ಕೂಡ ನಾವು ಚುನಾವಣೆ ಮಾಡಿದರೆ ಆದರೆ ಇದು ಈ ಬಾರಿಯ ಚುನಾವಣೆಯಲ್ಲಿ ಬದಲಾಗ್ತದೆ ಪಟಪ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕರ್ನಾಟಕದ ವಿಧಾನಸಭೆಯಲ್ಲಿ ಎಸ್ ಟಿ ಪಿ ಐ ನಿರ್ಣಾಯಕ ಪಾತ್ರ ವಹಿಸಲಿದೆ